ಏನಿದು ರಾಸಲೀಲೆ ಪ್ರಕರಣ ಅನ್ನೋದರ ಕುರಿತಾಗಿ ಸ್ಪಷ್ಟನೆಯನ್ನ ನೀಡೋದಕ್ಕೆ ಸಚಿವರಾದಂತಹ ಎಚ್ ವೈ ಮೇಟಿ ಅವರು ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್, ನಮಸ್ಕಾರ. ಆರ್ಟಿಐ ಕಾರ್ಯಕರ್ತರೊಬ್ಬರಾದಂತಹ ರಾಜಶೇಖರ್ ಅವರಿಗೆ ಕೆಲವು ಬೆಂಬಲಿಗರು ಹೋಗ್ತಾರೆ, ಆ ರಾಸಲೀಲೆ ಸಿಡಿಯನ್ನ ನೀವೇನಾದ್ರೂ ಮೀಡಿಯಾಗೆ ಕೊಟ್ರೆ ಮುಂದಾಗುವ ಪರಿಣಾಮ ಎದುರಿಸಬೇಕಾಗತ್ತೆ ಅಂತಾರೆ, ಅಲ್ಲಿ ಪ್ರಮುಖವಾಗಿ ನಿಮ್ಮ ಹೆಸರು ಪ್ರಸ್ತಾಪ ಆಗತ್ತೆ. ನನಗಂತೂ ಏನು ಗೊತ್ತಿಲ್ಲಮ್ಮ ಅದ್ರ ಬಗ್ಗೆ. ರಾಜಶೇಖರ್ ಯಾರು ಗೊತ್ತಿಲ್ಲ, ರಾಜಶೇಖರ್ ಸಿಡಿನೂ ಗೊತ್ತಿಲ್ಲ. ಮತ್ತೆ ಪಬ್ಲಿಕ್ ಟಿವಿ ಅವರು ಮತ್ತು ಇವರು ಟಿವಿ ಅವರು ನನಗೆ ಆ ದನಿ ತೋರಿಸಿದ್ರು, ಆ ದನಿ ನನಗೆ ಯಾರು ಗೊತ್ತಿಲ್ಲ. ನಮ್ ಕಡೆ ಭಾಷೆ ಅಲ್ಲ, ನಾನು ಮುದ್ದಮ್ಮ ಪಬ್ಲಿಕ್ ಟಿವಿ ಮುಂದೆ ಕೊಟ್ಟಿಲ್ಲ. ಯಾ ಹೆಣ್ಮಗಳು ಏನೋ ಹೇಳಿಕೆ ಕೊಡ್ತಾರ ಅದೆಲ್ಲ ಸುಳ್ಳು. ಆ ಹೆಣ್ಮಗಳ ನಾನು ನೋಡೇ ಇಲ್ಲ. ಇದನ್ನ ಅಲ್ಲ, ಯಾರೋ ನಾಲ್ಕು ಜನ ಹೋಗ್ಬಿಟ್ಟು ನಮ್ಮ ಮೇಟಿ ಸಾಹೇಬರಿಗೆ ಸಚಿವರಿಗೆ ಪ್ರಾಬ್ಲಮ್ ಆದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಸಿಡಿ ರಿಲೀಸ್ ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ನಮ್ಮ ಸಚಿವರಿಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ನಿಮ್ದೇನ್ರಿ ಕತೆ ಅಂತ ಅವಾಜ್ ಹಾಕ್ತಾರೆ. ಮತ್ ಯಾಕೆ ನಿಮ್ಮ ಹೆಸರು ಪ್ರಸ್ತಾಪ ಆಗುತ್ತೆ, ಎಲ್ಲರನ್ನೂ ಬಿಟ್ಟು ನಿಮ್ಮ ಹೆಸರು ಯಾಕೆ ಪ್ರಸ್ತಾಪ ಮಾಡ್ತಾರೆ? ಹಾಗಾದ್ರೆ ನಾನು ಏನ್ ಹೇಳ್ಬೇಕಮ್ಮ, ಅವ್ರು ಯಾಕೆ ಪ್ರಸ್ತಾಪ ಆಗ್ತಾರೆ? ನನಗಂತೂ ಯಾರು ವೈರಿಗಳಿಲ್ಲ, ವೈರಿಗಳಿಲ್ಲ ನನಗೆ, ಅದ್ರ ಬಗ್ಗೆ ಇದನ್ನೇ ಇಲ್ಲ. ಇಪ್ಪತ್ತಾರು ವರ್ಷದ ಮಹಿಳೆ ಹೇಳ್ತಾರೆ, ನಾಲ್ಕು ತಿಂಗಳಿಂದ ನನ್ನ ಬಳಸ್ಕೊಳ್ಳಾಗ್ತಾ ಇತ್ತು, ಇನ್ನು ಅನಿವಾರ್ಯವಾಗಿ ನಾನು ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದೆ, ನಾನು ವ್ಯಾನಿಟಿ ಬ್ಯಾಗ್ ಅಲ್ಲಿ ಹಿಡನ್ ಕ್ಯಾಮರಾ ಇಟ್ಬಿಟ್ಟು ಅಂತ. ನಿಮ್ಮ ಹೆಸರನ್ನ ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ. ಅಲ್ಲ, ಸಿಡಿ ಅಲ್ಲ, ಮಹಿಳೆ ಮಾತಾಡಿರೋದನ್ನ ನಿಮಗೆ ಕೇಳಿಸ್ತೀವಿ. ಕೆಲಸಕ್ಕೋಸ್ಕರ ನಾನು ಬಂದಿದ್ದೆ ಅಂತ ಆ ಮಹಿಳೆ ಹೇಳ್ತಾರೆ. ಅಲ್ಲ ಅಲ್ಲ, ನಿಮ್ ಹೆಸರನ್ನ ಏನಾದ್ರೂ ದುರ್ಬಳಕೆ ಮಾಡ್ಕೊಳ್ತಿದ್ದಾರ ಹಾಗಾದ್ರೆ, ಬೆಂಬಲಿಗರು ಅಂತ ಹೇಳ್ಕೊಂಡು? ಅಲ್ಲ, ಇಲ್ಲಿವರೆಗೂ ನಿಮ್ವರೆಗೆ ಸುದ್ದಿ ಬಂದಿಲ್ವಾ ಹಾಗಾದ್ರೆ? ಅಲ್ಲ, ನಿಮ್ವರೆಗೆ ಇಲ್ಲಿವರೆಗೂ ಬಂತ ಅಂತ ಇನ್ಫಾರ್ಮೇಶನ್, ನಿಮ್ ಹೆಸರನ್ನ ಬಳಸ್ಕೊಳ್ಳಾಗಿದೆ, ಯಾರೋ ಬೆಂಬಲಿಗರು ಹೋಗಿ ನಾಲ್ಕು ಜನ ಬೆದರಿಸಿದ್ದಾರೆ ಅಂತ ಏನಾದ್ರು? ಅಲ್ಲ, ಅಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಸಿಡಿ ಒಂದಿದೆ, ಆ ಸಿಡಿನ ರಿಲೀಸ್ ಮಾಡಿದ್ರೆ ನಿಮಗ್ ಮುಂದಾಗೋ ಪರಿಸ್ಥಿತಿಗೆ ನಾವು ಜವಾಬ್ದಾರಲ್ಲ ಅಂತ. ಟಿವಿ ಮುಂದೆ ಬಿಡ್ತೀನಿ, ಸುವರ್ಣ ಟಿವಿ ಮುಂದೆ, ಟಿವಿ ಮುಂದೆ ಹೆಣ್ಮಗಳು ಯಾರು ಗೊತ್ತೇ ಇಲ್ಲ ನನಗೆ. ಅವ್ರು ಪಟ್ಟಿ ಕೊಟ್ರ ಪಟ್ಟಿ ತಗೋತಿಬೇಕಾರೆ ಹೆಣ್ಮಗಳು ಗೊತ್ತಿಲ್ಲ ನನಗೆ. ಇದು ಏನೋ ಒಂದು ಸಂಡತ್ರ ನಡೆದಿದೆ. ಯಾರು ಮಾಡಿರ್ತಾರೆ ಅಂತ ಅನ್ಸುತ್ತೆ, ನಿಮ್ ಹೆಸರನ್ನ ಯಾಕೆ ಎಳೀತಿದ್ದಾರೆ ಅನ್ಸುತ್ತೆ ನಿಮ್ಗೆ? ನಾನು ವೈರಿನೂ ಇಲ್ಲಮ್ಮ, ಯಾರು ಗೊತ್ತು, ಯಾರು ಮಾಡಿದ್ರೆ ಯಾರಿಗೆ ಗೊತ್ತು ಅಂದ್ರೆ ಅಂದ್ರೆ ಯಾರ ಮೇಲೂ ಅನುಮಾನನೂ ಇಲ್ಲ ನಿಮಗೆ? ನನಗೇನು ಅನುಮಾನ ಯಾರ ಮೇಲೂ ಇಲ್ಲ, ಅಂತ ವೈರಿಗಳು ಇಲ್ಲ, ನಾನು ಯಾರಿಗೆ ಕೆಟ್ಟು ಮಾಡಿಲ್ಲ, ನನಗೆ ಇದು ಸಂಬಂಧ ಇಲ್ಲ. ಅವು ಹೋಗ್ಲಿ, ಇದ್ರ ಬಗ್ಗೆ ತನಿಖೆಗೆ ಏನಾದ್ರು ಆದೇಶ ಮಾಡ್ತೀರಾ ಅಂದ್ರೆ ನಿಮ್ ಹೆಸರನ್ನ ಸುಖಾ ಸುಮ್ಮನೆ ಎಳಿತಾ ಇದಾರೆ ಅಂತ ನೋಡೋಣ. ಅಲ್ಲ, ನೀವೇನಾದ್ರೂ ದೂರು ನೀಡ್ತೀರಾ ಇದ್ರ ಬಗ್ಗೆ? ಅಲ್ಲ, ಒಟ್ಟಾರೆ ಬೆಂಬಲಿಗರು ಅಂತ ಇಲ್ಲಿ ನಾಲ್ಕು ಜನ ಹೇಳ್ಕೊಂಡು ಹೋಗ್ತಾರೆ ಅಂತ, ನಿಮ್ಮ ಹೆಸರನ್ನ ಮೇಲಿಂದ ಮೇಲೆ ಬಳಸ್ತಾರೆ, ನಮ್ಮ ಸಚಿವರು ಮೇಟಿ ಸಾಹೇಬರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಸುಮ್ನೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಬೆದರಿಕೆ ಹಾಕ್ತಾರೆ. ಸರ್, ಅದೊಂದು ಆಡಿಯೋ ಕೇಳಿಸ್ಕೋಬಹುದಾ? ಅಟ್ಲೀಸ್ಟ್ ಬೆದರಿಕೆ ಹಾಕೋದನ್ನ ಯಾವ ರೀತಿ ಬೆದರಿಕೆ ಹಾಕ್ತಾರೆ, ಯಾರು ಅಟ್ಲೀಸ್ಟ್ ನಿಮಗೆ ವಾಯ್ಸ್ ಅದ್ ರೆಕಗ್ನೈಸ್ ಆಗುತ್ತಾ, ನಿಮ್ಮ ಸುತ್ತಮುತ್ತ ಇರೋ ಯಾರಾದ್ರೂ ಹುಡುಗರು ಇದನ್ನ ಮಾಡಿದಾರ ಅಂತ ವಾಯ್ಸ್ ರೆಕಗ್ನೈಸ್ ಆಗುತ್ತಾ? ಅಲ್ಲ ಅಲ್ಲ, ಮಹಿಳೆ ಆಡಿಯೋನ ನೀವು ಕೇಳಿದ್ರಿ ಅಂತ ಹೇಳಿದ್ರೆ, ಆದ್ರೆ ಬೆಂಬಲಿಗರು ನಾಲ್ಕು ಜನ ಬೆದರಿಕೆ ಹಾಕ್ತಾರೆ, ನಿಮ್ಮ ಸುತ್ತಮುತ್ತ ಇರೋರ್ದು ಧ್ವನಿನ ಅಂತ ಒಂದು ಸಲ ಕೇಳಿಸ್ಕೊಳ್ಳಿ. ಒಂದ್ ಸ್ವಲ್ಪ ಹೋಲ್ಡ್ ಅಲ್ಲಿ ಮೇಟಿ ಅವರೇ, ಒಂದ್ ನಿಮಿಷ ನಾವು ಆಡಿಯೋ ಪ್ಲೇ ಮಾಡ್ತೀವಿ. ಎಸ್, ಏನೋ ರಾಜಶೇಖರ್, ನೀವೇನ? ಹಾಂ, ಯಾರು ನೀವು? ಯಾರು? ನಾವು ಮಿನಿಸ್ಟರ್ ಕಡೆಯಿಂದ ಬಂದೀವಿ. ಹಾಂ, ಯಾರು? ಯಾವ ಮಿನಿಸ್ಟರ್ ಕಡೆಯಿಂದ? ನಮ್ಮ ಮೇಟಿಯವ್ರಿಗೆ ಏನೋ ತೊಂದರೆ ಕೊಡ್ತಿದ್ರಂತೆ ನೀವು, ನಿಮ್ಮ ಹತ್ರ ಏನೋ ಪ್ರೂಫ್ ಐತಂತ ಅದೈತಂತಿದೈತಂತೆ? ಇಲ್ಲಲ್ಲ, ಅಂಥದ್ದೇನಿಲ್ಲ, ನಮ್ಗೆ ತಿಳಿದು ಬಂದಿದೆ. ಇವ್ರು ಯಾರು? ನಮ್ಮ ಫ್ರೆಂಡ್ಸ್ ಇದೆ. ಹ್ಞೂ, ಯಾವ ಊರವರು? ಬೆಳಗಾವಿಯಿಂದ ಬಂದಿದ್ದೀವಿ. ಸರಿ, ಆಯ್ತು, ಹಿಂಗೆ ರೋಡಲ್ಲಿ ಯಾಕೆ ನಿಂತ್ಕೊಳ್ಳೋದು ಬಂದು ಮಾತಾಡೋದು?
ಇಲ್ಲ ರೀ, ನಿಮ್ಗೆ ಫೋನ್ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ 4-5 ದಿನದಿಂದ ಸಿಗ್ತಾನೆ ಇಲ್ಲ, ನಿಮ್ಮ ಫೋನ್ ಸ್ವಿಚ್ ಆಫ್ ಇರುತ್ತೆ. ಹ್ಞೂ, ಮತ್ತು ನಿಮ್ಮ ಹತ್ರ ಪ್ರೂಫ್ ಇದ್ದರೆ ನಾವೇನು ಅಷ್ಟಿಷ್ಟು ಕೊಡ್ತೀವಿ ಅಂದರೆ ಏನು ತೊಗೊಳ್ತಾ ಇಲ್ಲ ಅಂತ ಮೇಲಿಂದನೂ ತೊಂದರೆ ಕೊಡ್ತಾವಂತೆ. ನೋಡಪ್ಪ, ನಮ್ಮ ಮಿನಿಸ್ಟ್ರಿಗೆ ಏನಾದರೂ ತೊಂದರೆ ಆಯ್ತು ಅಂದರೆ ನಿನಗೆ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ನೋಡಿ, ಒಂದು ನಿಮಿಷ ನಾನು ಹೇಳೋದು ಕೇಳಿ. ಆ ಸಾಕ್ಷಿ ಈಕ್ಷೆ ಏನಿಲ್ಲ, ನಿಮ್ಮ ಮಿನಿಸ್ಟ್ರು ಮಾಡಿದ್ದು ಸರಿನಾ? ಅವ್ರು ಏನೋ ಮಾಡಿದ್ರು, ಆಗೋಗಿದ್ದು. ಹೆಚ್ ವಿ ಮೇಟಿ ಅವರು ಈಗಷ್ಟೇ ಮೇಟಿ ಸಾಹೇಬ್ರು ಅಂತ ಬಳಸ್ತಾರೆ. ನಮ್ಮ ಮಿನಿಸ್ಟರ್ಗೆ ಏನಾದರೂ ಸಮಸ್ಯೆ ಆದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಲ್ಲ, ನಿಮಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆ ಧ್ವನಿನೇನಾದರೂ ಅಟ್ ಲೀಸ್ಟ್ ಧ್ವನಿ ಹೇಳೋದಂತೂ ಗೊತ್ತಿಲ್ಲ. ಅದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಲ್ಲ. ಹ್ಮ್, ಹೇಳಲ್ಲ ಧ್ವನಿ ಉತ್ತರ ಕರ್ನಾಟಕ ಭಾಷೆ ಅಲ್ಲ ಅದು. ಹ್ಮ್, ಅಂದ್ರೆ ಅಂದ್ರೆ ನಿಮ್ ಬೆಂಬಲಿಗರು ಯಾರು ಇಲ್ಲ ಅಂತೀರಿ ಹಾಗಾದ್ರೆ? ಇಲ್ಲ ಇಲ್ಲ ಇಲ್ಲ. ಹ್ಮ್, ಹಾಗಾದ್ರೆ ಹಾಗಾದ್ರೆ ಏನು ಒಟ್ಟಾರೆ ಇವಾಗ ಉಟ್ಕೊಂಡಿರುವಂತಹ ವಿವಾದ ಏನಕ್ಕೆ ಅನ್ಸುತ್ತೆ ನಿಮ್ ಪ್ರಕಾರ? ಸುಳ್ಳು ಅಂತ ಅಲ್ಲ, ಮಾಡೋರು ಯಾರಾದ್ರೂ ಇದಾರ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಟ್ಲೀಸ್ಟ್ ಅನುಮಾನ ಇಲ್ಲ, ಏನ್ ಗೊತ್ತಿಲ್ಲ ಅನುಮಾನ ಯಾರು ಇಲ್ಲ. ಹ್ಮ್, ಹಾಗಾದ್ರೆ ಹಾಗಾದ್ರೆ ಅಂತಹ ಯಾವುದೇ ಪ್ರಕರಣ ಇಲ್ಲ? ಇಲ್ಲ 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 ಇಲ್ಲ. ಅಲ್ಲಲ್ಲ, ರಾಜಕೀಯವಾಗಿ ಇವಾಗ ನಿಮ್ ಹೆಸರಿಗೆ ಮಸಿ ಬಳಿಯುವಂತದ್ದು ಅಥವಾ ಅಂಥದ್ದೇನಾದ್ರೂ ಇದೆಯಾ? ಪೊಲಿಟಿಕಲ್ ರಿಪೋರ್ಟರ್ ವೀರೇಂದ್ರ ಈಗ ನಿಮ್ ಜೊತೆ ಮಾತನಾಡ್ತಾರೆ. ಎಸ್ ವೀರೇಂದ್ರ, ಮೇಟಿ ಅವರೇ ಬಹುಶಃ ಬಹಳ ಅತ್ಯಂತ ಗಂಭೀರವಾದ ಗುರುತರವಾದ ಆಪಾದನೆ ನಿಮ್ ಮೇಲೆ ಬಂದಿದೆ. ನೀವು ನೋಡಿದ್ರೆ ಏನು ನಡೆದೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂತೀರಿ. ಇಷ್ಟೊಂದು ಗಂಭೀರವಾದ ಆಪಾದನೆ ಬಂದ ಸಂದರ್ಭದಲ್ಲೂ ಕೂಡ ಏನು ಅಂತ ತಿಳ್ಕೊಡುವಂತ ಪ್ರಯತ್ನವನ್ನು ನೀವು ಮಾಡಿಲ್ವಾ? ನಂಬರ್ ಒನ್. ನಂಬರ್ ಟು, ಈ ಬಗ್ಗೆ ನಿಮ್ಮ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಜೊತೆ ನೀವು ಮಾತುಕತೆ ನಡೆಸೇ ಇಲ್ವಾ ಈ ಕ್ಷಣದವರೆಗೂ? ಎರಡಕ್ಕೂ ಕೂಡ ನೀವು ಉತ್ತರ ಕೊಡಬೇಕು. ಮೊದಲನೇದಾಗಿ ಮೇಟಿ ಅವರೇ, ಉತ್ತರ ಕೊಡಲ ಅಲ್ಲ ನೀವು ಹಂಗಾದ್ರೆ ಇಂಥದ್ದೊಂದು ಗಂಭೀರ ಆಪಾದನೆ ನಿಮ್ಮ ಮೇಲೆ ಮಾಡಿದಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಈಗ ಕಪ್ಪು ಚುಕ್ಕೆ ತಗಲಿರುವಾಗ ನೀವು ಸುಮ್ಮನೆ ಕೂತ್ಕೋತೀರಾ? ಯಾರು ಬಹುಶಃ ಯಾರು ಹೇಳಿ 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 ಮೇಟಿ ಅವ್ರು ಹೇಳಿ. ಈಗ ಟಿವಿ ಒಳಗೆ ಬಂದ್ಮೇಲೆ ಗೊತ್ತಾಗದೆ, ಟಿವಿ ನೋಡ್ತಾ ಇದ್ದೀನಿ. ಇನ್ನೇನು ವಿಚಾರ ಮಾಡಿ ಮುಖ್ಯಮಂತ್ರಿ ಜೊತೆ ಮಾತಾಡಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತೀನಿ. ಟಿವಿ ಒಳಗ್ ಬಂದ ನಂತರವೂ ಕೂಡ ನೀವು ಇದೇನು ಎತ್ತ ಅನ್ನುವಂಥದ್ದು ಏನು ತಿಳ್ಕೊಳ್ಳುವಂತ ಪ್ರಯತ್ನವನ್ನೇ ಮಾಡಿಲ್ಲ ಹಾಗಾದ್ರೆ ನೀವು ಹೇಳೋದು? ಆದ್ರೆ ಮೂಲಗಳ ಮಾಹಿತಿಯ ಪ್ರಕಾರ ಈ ಹಿಂದೆಯೇ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಅನ್ನುವಂತ ಮಾತುಗಳು ಕೇಳ್ಬಿಡ್ತಾ ಇದೆ. ಹೌದಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆ ಸಂದರ್ಭದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡಿದ್ರ? ಮೇಟಿ ಅವರೇ, ಹಲೋ. ಎಸ್, ಅಂದ್ರೆ ಅಂದ್ರೆ ಈ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಇಂತಹ ಒಂದು ಪ್ರಸ್ತಾಪ ಆಗಿತ್ತು ಅನ್ನೋದು ವೀರೇಂದ್ರ ಅಲ್ಲೇ ಬೆಳಗಾವಿಯಲ್ಲೇ ಇದ್ರು ರಿಪೋರ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಹರಿದು ಬಂದಂತಹ ಮಾಹಿತಿ ಮೇಟಿ ಅವರೇ? ಅಂದ್ರೆ ಈ ಹಿಂದೆ ನೀವು ಸಿಎಂ ಅವ್ರ ಜೊತೆ ಕೂತಿ ಇದ್ರ ಬಗ್ಗೆ ಏನು ಮಾತಾಡಿಲ್ಲ? ಅಲ್ಲ, ಬಹಳ 4 ತಿಂಗಳಿಂದ ಇದೆಲ್ಲ ನಡೆದಿದೆ ಅಂತ ಆ ಮಹಿಳೆ ಆರೋಪಿಸ್ತಾರೆ. ಮೇಟಿ ಅವರೇ, ಬಹುಶಃ ಇಂಥ ಗಂಭೀರ ಆಪಾದನೆ ಬಂದಿರುವಂತಹ ಸಂದರ್ಭದಲ್ಲಿ ಈಗ ನೈತಿಕ ನೆಲೆಗಟ್ಟಿನಲ್ಲಿ ನೀವು ಇದನ್ನ ಯಾವ ರೀತಿ ತೆಗೆದುಕೊಳ್ತೀರಿ? ಸುಮ್ನೆ ಇರ್ತೀರಾ ಅಥವಾ ನೀವೇನಾದ್ರೂ ಇದ್ರ ಬಗ್ಗೆ ತನಿಖೆ ಆಗ್ಲಿ ಅಂತ ಏನಾದ್ರೂ ನೀವೇ ಸರ್ಕಾರಕ್ಕೆ ಏನಾದ್ರು ಹೇಳ್ತೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರಾ ಇದ್ರ ಬಗ್ಗೆ ತನಿಖೆ ಆಗ್ಲಿ? ತನಿಖೆ ಆಗ್ಲಿ ಬಿಡಿ, ಏನ್ ಮಾಡ್ತೀರಿ ಹಂಗೆ ಬಿಡುದಿಲ್ಲ? ಅಲ್ಲ, ನಾಳೆ ಬೆಂಗಳೂರಿಗೆ ಬಂದು ನೀವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತ ಮಾತು ಹೇಳ್ತಿದ್ರಿ. ಈಗಾಗಲೇ ಒಬ್ರು ಮಹಿಳೆ ಬಹಿರಂಗವಾಗಿ ಬಂದು ಇಂಥ ಆಪಾದನೆ ಮಾಡ್ತಾನೆ. ಯಾವ ಮಹಿಳೆಯೂ ಕೂಡ ಇಂಥ ಆಪಾದನೆಯನ್ನ ಬಹಿರಂಗವಾಗಿ ಯಾರು ಕೂಡ ಬಂದು ಮಾಡೋದಿಲ್ಲ. ಮೇಟಿ ಅವರೇ, ಈಗ ಟಿವಿ ಒಳಗೆ ನೋಡ್ತಾ ಇದ್ದೀನಿ, ಆ ಮಹಿಳೆ ಯಾರು ಗೊತ್ತೇ ಇಲ್ಲ. ಆದ್ರೆ ಆ ಮಹಿಳೆ ನೇರವಾಗಿ ಆಪಾದನೆ ಮಾಡ್ತಾ ಇದಾರಲ್ಲ, ಬರ್ತಾ ಇದೆಯಲ್ಲ, ಈಗ ನೀವು ನಮ್ಮ ಸುವರ್ಣ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಿರೋದು ನೀವು ನೋಡ್ತಾ ಇದ್ದೀರಲ್ಲ. ಅಲ್ಲ, ಹಾಗಾದ್ರೆ ಸುಮ್ ಸುಮ್ನೆ ಯಾರಾದ್ರೂ ನಿಮ್ಮ ಮೇಲೆ ಆಪಾದನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಹಾಗಾದ್ರೆ ನಿಮ್ಮ ಬೆಂಬಲಿಗರು ಅಂತ ಹೇಳ್ಕೊಂಡವರು ಯಾಕೆ ಆರ್ಟಿ ಕಾರ್ಯಕರ್ತ ರಾಜಶೇಖರ್ ಅವ್ರಿಗೆ ಫೋನ್ ಮಾಡಿ ಅದೇನ್ ಪ್ರೂಫ್ ಇದೆ ಕೊಟ್ಬಿಡಿ, ಇಲ್ಲ ಅಂದ್ರೆ ನಿಮ್ಗೆ ನಿಮ್ ಕುಟುಂಬದವ್ರಿಗೆ ತೊಂದರೆ ಆಗುತ್ತೆ ಅನ್ನುವಂತ ಬೆದರಿಕೆಯನ್ನ ಯಾಕೆ ಹಾಕಿದ್ರು ನಿಮ್ಮ ಬೆಂಬಲಿಗರು? ಮೇಟಿ ಅವರೇ, ನೇರವಾಗಿ ನಿಮ್ಮ ಬೆಂಬಲಿಗರು ನಮ್ಮ ಮಿನಿಸ್ಟರು ಮೇಟಿ ಅವರಿಗೆ ನಿಮ್ಮ ಹೆಸರು ಯಾಕೆ ತಗೋತಾರೆ? ಹಾಗಾದ್ರೆ ತಗೊಂಡಿದಾರಲ್ಲ, ನಿಮ್ಮ ಹೆಸರು ತೆಗೆದುಕೊಂಡಿರೋದು ಈಗ ಬಹಿರಂಗವಾಗಿ ಕಾಣಿಸ್ತಾ ಇದೆಯಲ್ಲ, ಕೇಳಿಸ್ತಾ ಇದೆಯಲ್ಲ,
ಏನ್ ಮಾಡೋದು ಅಂದ್ರೆ ಏನು ಅಲ್ಲ, ನೀವು ಏನು ಹಾಗೆ ಇಲ್ಲ ಅನ್ನೋದು ಅದ್ ಹೇಗೆ ಹೀಗಿರ್ತೀರಿ? ಬಹುಶಃ ಯಾವ ವ್ಯಕ್ತಿ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಇಂತ ಆಪಾದನೆ ಬಂದ್ರೆ ಏನ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಬೇಟಿ ಅವರೇ? ನೋಡಿ ಹೆಣ್ಮಾಳ ತೋರಿಸ್ರಿ, ಸುಳ್ಳು ಅದ ಹೆಣ್ಮಾಳೆ, ನನಗೆ ಯಾರು ಗೊತ್ತೇ ಇಲ್ಲ ಹೆಣ್ಮಾಳು, ನಾನೇನ್ ಹೇಳ್ಬೇಕು ಉತ್ತರ ಅದಕ್ಕೆ? ಒಂದ್ ವೇಳೆ ಈಗ ಸಿ ಡಿ ಇದೆ, ವಿಡಿಯೋ ಸಿ ಡಿ ಇದೆ ಅಂತಿದ್ದಾರೆ, ಅದನ್ನ ಬಹಿರಂಗ ಪಡಿಸಿದ್ರೆ ಆ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡ್ಬೇಕಾಗುತ್ತೆ ಮೇಟಿ ಅವ್ರು, ರಾಜೀನಾಮೆ ಕೊಡ್ತೀರಾ? ಹಾಗಾದ್ರೆ ಬಹಿರಂಗ ಪಡಿಸಿ ಪಡಿಸಿ ನೋಡಿ ಹೇಳ್ತೀನಿ. ಅಲ್ಲ ಅವ್ರು ಈಗ ಸಿ ಡಿ ಇದೆ ಅದನ್ನ ರಿಲೀಸ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದಾರಲ್ಲ, ರಿಲೀಸ್ ಮಾಡ್ಲಿ, ಮಾಡಿದ ಮೇಲೆ ಮುಂದೆ ವಿಚಾರ ಮಾಡ್ತೀನಿ. ನಿಮ್ಮ ಬೆಂಬಲಿಗರು ಕೂಡ ಅದನ್ನ ಹ್ಯಾಂಡ್ ಓವರ್ ಮಾಡಿ ನಮಗೆ ಅದನ್ನ ಕೊಡಿ ಅಂತಾನೆ ಕೇಳ್ತಾ ಇರೋದು ಅದ್ರಲ್ಲಿ. ಇಲ್ಲ ಇಲ್ಲ, ಗೊತ್ತಿಲ್ಲ, ರಿಲೀಸ್ ಮಾಡ್ಲಿ ಅವರು, ರಿಲೀಸ್ ಮಾಡಿ ಮೇಲೆ ಹೇಳ್ತೇನೆ. ಹಾಗಾದ್ರೆ ಆ ಘಟನೆ ನಡೆದಿದ್ದೆ ಅಲ್ಲಿ, ಅದು ಬೆಳಗಾವಿ ಎಲ್ಲ, ಬಾಗಲಕೋಟೆ ಎಲ್ಲ, ಬೆಂಗಳೂರಲ್ಲ ಮೇಟಿ ಅವರೇ? ಯಾವ ಘಟನೆ ಅಲ್ಲ, ಮಹಿಳೆ ಏನೀಗ ಆಪಾದನೆ ಮಾಡ್ತಾ ಇದ್ದಾರೆ, ನಿಮ್ ಮೇಲೆ ನೇರವಾಗಿ ಆಪಾದನೆ ಮಾಡ್ತಾ ಇದ್ದಾರೆ. ತೋರಿಸ್ತಾ ಇದ್ದೀರಿ, ಹೌದು, ನೋಡೇ ಇಲ್ಲ, ಸುವರ್ಣ ಟಿವಿ ಮುಂದೆ ಬಿಡ್ತೀನಿ ನಾನೀಗ. ಆ ಹೆಣ್ಮಾಳ ನೋಡೇ ಇಲ್ಲ ನಾನು. ಮತ್ ಯಾಕೆ ನಿಮ್ ಮೇಲೆ ಆಪಾದನೆ ಮಾಡ್ತಾರೆ? ಹಾಗಾದ್ರೆ ಯಾಕೆ ನೀವು ನೋಡೇ ಇಲ್ಲ ಅನ್ನೋರು ಯಾಕೆ ನಿಮ್ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ಅಲ್ಲ ರಾಜ್ಯದಲ್ಲಿ ಈಗ ಈಗ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡ್ಕೋಬೇಕಂದ್ರೆ ಬಹಳಷ್ಟು ಮಂದಿ ಇದಾರೆ, ಸಚಿವರನ್ನೇ ಮಾಡ್ಕೋಬೇಕಂದ್ರೆ 34 ಮಂದಿ ಇದ್ದೀರಿ, ನಿಮ್ಮನ್ನೇ ಮೇಟಿ ಅವ್ರ ಹೆಸರನ್ನೇ ಯಾಕೆ ಹೇಳ್ತಾರೆ? ಅಂದ್ರೆ ನಿಮ್ಮ ಅರ್ಥ ಏನೇನು ಅದ್ರ ಇದ್ರಲ್ಲಿ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ, ರಾಜಕೀಯ ಷಡ್ಯಂತ್ರ ಇದೆ ಅಂತ ಏನಾದ್ರು ಹೇಳ್ತೀರ ನೀವು? ಹಾಗಾದ್ರೆ ಅಲ್ಲ ಸುಖ ಸುಮ್ನೆ ಯಾರಾದ್ರೂ ದಾರಿಯಲ್ಲಿ ಹೋಗೋ ಹೆಣ್ಮಗಳು ಬಂದು ಹಿಂಗೆ ಮೇಟಿ ಅವ್ರಿಗೆ ಮಾಡಿದ್ರು ಅಂದ್ರೆ ಯಾರಾದ್ರೂ ಸುಮ್ ಸುಮ್ನೆ ಹೇಳ್ತಾರ ಮೇಡಮ್? ಯಾರ ಸಂಸ್ಥೆ ಇಲ್ಲ, ಯಾರ ಮೇಲೆ ಅಪಾದನೆ ಇಲ್ಲ, ಇದೆಲ್ಲ ಮಾಡೋ ಸುಳ್ಳು. ಆ ಹೆಣ್ಮಗಳು ನಿಮ್ಗೆ ಶಿವನ ಟಿವಿ ತೋರಿಸ್ತಾ ಇದ್ದೀರಿ, ನಾ ನೋಡಿದ್ರೆ ಆ ಹೆಣ್ಮಗಳು ಕೂರ್ತಿದ್ದಾಗ ಎಲ್ಲ ಯಾರು ಸುತ್ತ ಇಲ್ಲ, ಈಗೇ ಹೇಳ್ತೀನಿ ಹೇಳ್ರಿ. ನಿಮ್ಮ ಹೆಸರನ್ನ ತೆಗೆದುಕೊಂಡಿರುವಂತ ನಿಮ್ಮ ಬೆಂಬಲಿಗರು, ನೀವಾಗ್ಲೇ ಹೇಳಿದ್ರಿ ಉತ್ತರ ಕರ್ನಾಟಕ ಭಾಷೆ ಅಲ್ಲ ಅಂತೇಳಿ, ಬಹುಶಃ ನಿಮ್ಮ ಆಪ್ತ ಸಹಾಯಕರ ಪೈಕಿ, ನಿಮ್ಮ ಗನ್ಮನ್ಗಳ ಪೈಕಿ, ನಿಮ್ಮ ಬೆಂಬಲಿಗರ ಪೈಕಿ ಬರೀ ಉತ್ತರ ಕರ್ನಾಟಕದವ್ರು ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕದವರು ಇದ್ದಾರೆ, ಬಹುಶಃ ಬೇರೆ ಬೇರೆ ಭಾಗದವರು ಇದ್ದಾರೆ, ಆ ಭಾಷೆನ ಬಳಸಿದ್ದಾರೆ, ಅದರಲ್ಲಿ ಉತ್ತರ ಕರ್ನಾಟಕದ ಭಾಷೆನೇ ಬಳಕೆ ಆಗ್ಬೇಕು ಅಂತ ಏನಿದೆ? ನಿಮ್ಮ ಆಪ್ತ ಸಹಾಯಕರು ಗನ್ಮನ್ಗಳು ಬರೀ ಉತ್ತರ ಕರ್ನಾಟಕದವ್ರು ಮಾತ್ರ ಇದಾರಾ ಮೇಟಿ ಅವರೇ? ಗೊತ್ತಿಲ್ಲ, ನಿಮ್ಮ ಆಪ್ತ ಸಹಾಯಕರು ನಿಮ್ಮ ಗನ್ಮನ್ ನಿಮಗೆ ಗೊತ್ತಿಲ್ವಾ? ಅಲ್ಲ ಅಲ್ಲ ಮೇಟಿ ಅವರೇ, ನಿಮ್ಮ ಆಪ್ತ ಸಹಾಯಕರು, ನಿಮ್ಮ ಪಿ ಎ, ನಿಮ್ಮ ಪಿ ಎಸ್, ನಿಮ್ಮ ಗನ್ಮನ್ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಬರೀ ಉತ್ತರ ಕರ್ನಾಟಕದವ್ರು ಮಾತ್ರ ಇದಾರಾ? ದಕ್ಷಿಣ ಕನ್ನಡದವ್ರು ಇಲ್ವಾ? ದಕ್ಷಿಣ ಕರ್ನಾಟಕದವ್ರು ಇಲ್ವಾ? ಯಾರು ನಿಮ್ಮ ಹಾಗಾದ್ರೆ ಆಪ್ತ ಸಹಾಯಕರು ಪಿ ಎಸ್ ಗನ್ಮನ್ಗಳ ಪೈಕಿ ಯಾರು ಒಬ್ರು ಕೂಡ ಉತ್ತರ ಕರ್ನಾಟಕದವ್ರು ಬಿಟ್ಟು ಬೇರೆ ಅವ್ರು ಯಾರು ಇಲ್ಲ ಅಂತೀರಿ? ಈ ಭಾಷೆದವ್ರು ಯಾರು ಇಲ್ಲ, ಶೆಟ್ಟಿ ಅನ್ನುವ ಹೆಸರಿನವರೊಬ್ರು ಆ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಕೂಡ ಇದೆ, ಸುಭಾಷ್ ಅನ್ನುವ ಹೆಸರು ಕೂಡ ಬಹಿರಂಗ ಆಗಿದೆ. ಸುಭಾಷ್ ಅನ್ನೋರು ಯಾರು ನಿಮಗೆ ಗೊತ್ತೇ ಇಲ್ವಾ? ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಅಂದ್ರೆ ನಾಳೆ ನೀವು ಏನ್ ಹೇಳ್ತೀರಿ ಸಿಎಂ ಗೆ, ನೀವ್ ಏನ್ ವಿವರಣೆ ಕೊಡ್ತೀರಿ? ಅಲ್ಲ ಏನ್ ಹೇಳ್ತೀರಿ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಏನ್ ಹೇಳ್ತೀರಿ ನೀವು? ಸಿಟಿ ಬಿಡುಗಡೆ ಆಗೋವರೆಗೂ ನೀವೇನ್ ಮಾತಾಡಲ್ಲ? ಸಿಟಿ ಬಿಡುಗಡೆ ಆದ್ಮೇಲೆ ಮಾತನಾಡ್ತೀರಿ? ಸಿಡಿ ಬಿಡುಗಡೆ ಆದ್ಮೇಲೆ ಏನ್ ಮಾತಾಡ್ಲಿಕ್ಕೆ ಏನ್ ಉಳಿತೆ? ಏನ್ ಹೇಳ್ತೀರಿ, ರಾಜೀನಾಮೆ ಕೊಡೋದು ಅಷ್ಟೇ ಬಾಕಿ ಉಳಿಯುತ್ತೆ ಅವಾಗ? ಸೊ ನೀವು ಸಿಡಿ ಬಿಡುಗಡೆ ಆಗ್ಲಿ ಅಂತ ಕಾಯ್ತಾ ಇದ್ದೀರಿ ಈಗ? ನಾಳೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಭೇಟಿ ಆಗ್ತಾ ಇದ್ರಿ ನೀವು? ಸಿಡಿ ಬಿಡುಗಡೆ ಆದ ನಂತರ ಪ್ರತಿಕ್ರಿಯೆ ಕೊಡ್ತೀನಿ ಅಂತಿದ್ದೀರಿ. ಬಹುಶಃ ರಾಜಕೀಯವಾಗಿ ಇದು ಅತ್ಯಂತ ಗುರುತರವಾದ ಗಂಭೀರವಾದ ಆಪಾದನೆ ಬಹುಶಃ ಮೇಟಿ ಅವರೇ, ನೀವು ಇದಕ್ಕೆ ಸ್ಪಷ್ಟವಾದ ಪ್ರತಿಕ್ರಿಯೆ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ, ಹಾಗೇನೋ ಹಾಗೆ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ, ಅಥವಾ ನೀವೇ ಒಂದು ತನಿಖೆಗೆ ಆಗ್ರಹಿಸಬೇಕಾಗುತ್ತೆ, ಅದನ್ನು ಕೂಡ ನೀವು ಮಾಡ್ತಾ ಇಲ್ಲ. ಹೀಗಾಗಿ ಅನುಮಾನದ ಕಣ್ಗಳು ನಿಮ್ಮ ಕಡೆ ನಡೀತಾ ಇದೆ. ಅಲ್ಲ ತನಿಖೆಗೆ ಏನಾದ್ರು ಆದೇಶ ಆಗ್ಲಿ ಅಂತ ನೀವೇನಾದ್ರು ಹೇಳ್ತೀರಾ? ತನಿಖೆ ನಡೀಲಿ ಅಂತೀರಾ? ಈಗ ಈಗ ಆಪಾದನೆ ಬಂದಿರುವ ಹಿನ್ನೆಲೆಯಲ್ಲಿ, ಒಬ್ಳು ಮಹಿಳೆ ಬಹಿರಂಗವಾಗಿ ನಿಮ್ಮ ಮೇಲೆ ಆಪಾದನೆ ಮಾಡಿರುವ ಹಿನ್ನೆಲೆಯಲ್ಲಿ ತನಿಖೆ ಆಗ್ಲಿ ಅಂತ ನೀವು ಹೇಳ್ತೀರಾ? ನೀವು ತನಿಖೆ ಸಿದ್ಧರಿದ್ದೀರಾ ಮೇಟಿ ಅವರೇ? ಎಸ್, ಸಂಪರ್ಕ ಕಡಿತವಾಗಿದೆ. ಧನ್ಯವಾದ ವೀರೇಂದ್ರ, ಧನ್ಯವಾದ ಅಬಕಾರಿ ಸಚಿವರೇ. ಆದ್ರೆ ಆಡಿಯೋ ಹಾಗೂ ಮಹಿಳೆ ನೀಡಿರುವಂತಹ ಈ ಒಂದು ಹೇಳಿಕೆಯ ಸತ್ಯಾಸತ್ಯತೆ ಈಗ ರಾಜ್ಯದ ಜನರನ್ನ ದಂಗುಬಡಿಸಿದೆ.